ಚಿಕ್ಕಮಗಳೂರಿನ ಆಲ್ದೂರು ಕಳಸಾದಲ್ಲಿ ಮಳೆ ಅವಾಂತರ, ಮಡಿಕೇರಿಯಲ್ಲಿ ಕಾವೇರಿಗೆ ಜೀವಕಳೆ, ದಾವಣಗೆರೆಯಲ್ಲಿ 20 ಎಕರೆ ಭತ್ತ ನಾಶ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಎಚ್ಚರಿಕೆ, ಉತ್ತರ ಕನ್ನಡದಲ್ಲಿ ಮೀನುಗಾರಿಕೆಗೆ ನಿರ್ಬಂಧ. ಕೊಪ್ಪಳದ ತುಂಗಭದ್ರಾ ಜಲಾಶಯ ಖಾಲಿ ಖಾಲಿ, 3 ರಾಜ್ಯಗಳ ಜೀವನಾಡಿಯಲ್ಲಿ ನೀರೇ ಇಲ್ಲ, ಮುಂಗಾರು ಆರಂಭದಲ್ಲೂ ತಪ್ಪದ ಆತಂಕ. ಫಸಲ್ ಬಿಮಾ ಯೋಜನೆಯಲ್ಲಿ ಗೋಲ್ಮಾಲ್, ರೈತರ ಜಮೀನಿನ ಕೋಟಿ ಕೋಟಿ ವಿಮೆ ಹಣ ಗುಳುಂ, ರಾಯಚೂರಿನಲ್ಲಿ 3ನೇ FIR. ಇಂದು HT ರೇವಣ್ಣ ಜಾಮೀನು ಭವಿಷ್ಯ, ಹೊಳೆ ನರಸೀಪುರ ಕೇಸ್ನಲ್ಲಿ ರಿಲೀಫ್ ಸಿಗುತ್ತಾ, ಜಾಮೀನು ಸಿಗುತ್ತಾ ಮತ್ತೆ ಜೈಲು ಫಿಕ್ಸಾ.